ಮುಕ್ತ ಮತ್ತು ನ್ಯಾಯೋಚಿತ ಚುನಾವಣೆ ನಡೆದರೆ ಮಾತ್ರ ದೇಶಕ್ಕೆ ಒಳಿತು ಎಂಬ ಆಶಯವನ್ನು ಇಟ್ಕೊಂಡಿರುವಂತಹ ಹೋರಾಟಗಾರರು ಚುನಾವಣಾ ಆಯೋಗದ ಮುಂದೆ ಸುಮಾರು ದೂರುಗಳನ್ನು ಹಿಡಿದುಕೊಂಡು ಇವತ್ತ ಚುನಾವಣಾ ಆಯೋಗಕ್ಕೆ ಬಂದಿದ್ದಾರೆ. ಅದೇನು ದೂರುಗಳು, ಯಾಕೆ ಚುನಾವಣಾ ಆಯೋಗ ಮೌನ ವಹಿಸಿದೆ ಅಂತ ಅವರು ಪ್ರಶ್ನಿಸುತ್ತಿರುವುದಾದರೂ ಏನು, ಈ ವಿಚಾರಗಳ ಕುರಿತು ಅವರೊಂದಿಗೆ ಕೇಳೋಣ, ಬನ್ನಿ. ಇತ್ತೀಚಿನ ಮೂರು ಉದಾಹರಣೆಗಳ ಜೊತೆ ನಾವು ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ತಾ ಇದ್ದೀವಿ. ಒಂದು, ಸ್ವತಃ ಪ್ರಧಾನಮಂತ್ರಿಯವರು ರಾಜಸ್ಥಾನದಲ್ಲಿ ಮಾಡಿರುವಂಥ ಭಾಷಣ, ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಅವನು ನುಸುಳುಕೋರರು ಅನ್ನೋ ರೀತಿಯಲ್ಲಿ ಕರೆದಿರುವಂಥದ್ದು, ಮನಮೋಹನ್ ಸಿಂಗ್ ಅವರ ಮಾತುಗಳನ್ನು ತಿರುಚಿ ಎಲ್ಲ ತಳ ಸಮುದಾಯಗಳು ಮೊದಲ ಅರ್ಹತೆ ದೇಶದ ಸಂಪತ್ತಿನ ಮೇಲೆ ಇರಬೇಕು ಅಂತ ಮನಮೋಹನ್ ಸಿಂಗ್ ಹೇಳಿದ್ರನ್ನ ತಿರುಚಿ ಅದನ್ನು ಮುಸ್ಲಿಮರಿಗೆಲ್ಲ ಮೊದಲ ಆದ್ಯತೆ ಕೊಡಬೇಕು ಅನ್ನೋ ಟೈಪ್ ಅದನ್ನು ಸುಳ್ಳು ಹೇಳಿರುವಂಥದ್ದು, ಮತ್ತು ಮಹಿಳೆಯರ ಮಂಗಳಸೂತ್ರವನ್ನು ಕಸೆದು ಮುಸ್ಲಿಮರಿಗೆ ಕೊಡೋಕ್ಕೆ ಹೊರಟಿದ್ದಾರೆ, ಯಾರು ಮಕ್ಕಳನ್ನು ಅತಿ ಹೆಚ್ಚು ಪಡೆದ ಅವ್ರಿಗೆ ಕೊಡ್ತಿರೋ ರೀತಿಯಲ್ಲಿ ಅತಿ ನೀಚ ರೀತಿಯಲ್ಲಿ ಅವ್ರು ಮಾತಾಡಿರುವಂಥದ್ದು, ಇಡೀ ದೇಶಕ್ಕೆ ಅವಮಾನ ಮಾಡುವಂಥದ್ದು, ಸಮುದಾಯಕ್ಕೆ ಅವಮಾನ ಮಾಡುವಂಥದ್ದು, ಮತ್ತು ಧಾರ್ಮಿಕ ಆಧಾರದ ಮೇಲೆ ಪ್ರಚೋದನೆ ಮಾಡುವಂಥದ್ದು. ಹಾಗಾಗಿ ಇದ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಎಲೆಕ್ಷನ್ ಕಮಿಷನ್ನ ಒತ್ತಾಯಿಸ್ತಿದ್ದೀವಿ. ಅದೇ ರೀತಿಯಲ್ಲಿ ಒಂದು ಕರ್ನಾಟಕದಲ್ಲಿ ಇವತ್ತು ಎಲ್ಲ ಫ್ರಂಟ್ ಪೇಜಲ್ಲಿ ಒಂದು ಆ್ಯಡ್ ಬಂದಿದೆ, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಕಾಂಗ್ರೆಸ್ ಡೇಂಜರ್ ಅಂತೇಳಿ ಕೊಟ್ಟಿದ್ದಾರೆ. ಇದರೊಳಗೆ ಹೇಳಿರುವಂಥದ್ದು ಅವ್ರು ಏನು, ಇಡೀ ಇದನ್ನು ಮಾಡ್ತಾರೆ, ಕಾಂಗ್ರೆಸ್ನ ನೀತಿಗಳನ್ನು ಅವ್ರು ಖಂಡಿಸ್ಲಿ, ವಿಮರ್ಶೆ ಮಾಡಲಿ, ತಪ್ಪೇನಲ್ಲ ಅದನ್ನು. ಆದರೆ ಇಲ್ಲಿ ಅವ್ರು ಇಲ್ಲಿ ಹೇಳ್ತಿರೋದೇನು, ಕಾಂಗ್ರೆಸ್ ಒಂದು ವೇಳೆ ಗೆದ್ದು ಬಂದರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಬರ್ತವೆ, ಮನೆಯಿಂದ ಹೊರಗೋಗಿರೋ ಹೆಣ್ಮಕ್ಕಳು ಸುರಕ್ಷಿತವಾಗಿ ಬರೋದಿಲ್ಲ, ಹೊರಗಡೆ ಮೇಲೆ ಹೋಗಿರೋದು ಗೋವುಗಳೆಲ್ಲ ಕಸಾಯಿಖಾನೆಗೆ ಹೋಗ್ತಾರೆ, ಎಲ್ಲ ಭಯೋತ್ಪಾದಕರಿಗೆ ಆತಂಕವಾದಿಗಳಿಗೆ ಇಲ್ಲಿ ಪ್ರೋತ್ಸಾಹ ಕೊಡಲಾಗ್ತದೆ. ಇದರ ಅರ್ಥ ಏನಿದು, ಹಿಂದೂಗಳು ಅಪಾಯದಲ್ಲಿದ್ದಾರೆ, ಕಾಂಗ್ರೆಸ್ ಬಂದರೆ ಹಿಂದೂಗಳು ಅಪಾಯದಲ್ಲಿ ಬರ್ತಾರೆ ಅನ್ನುವಂತಹ ಒಂದು ಕೋಮು ಪ್ರಚೋದನೆಗಳು ಮಾಡಿ ಸಮುದಾಯವನ್ನು, ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯ ವಿರುದ್ಧ ಎತ್ತಿ ಕಟ್ಟುವಂತಹ ಒಂದು ನೀಚ ರಾಜಕಾರಣ ಮಾಡ್ತಿದ್ದಾರೆ. ಇಂಥದಿಗೆ ಇದು ವಾಕ್ಸ್ವಾತಂತ್ರ್ಯ ಅಲ್ಲ, ಇದು ದುರುಪಯೋಗ, ಪ್ರಜಾತಂತ್ರದ ನಗೆಪಾಟಲು. ಸೊ ಇದ್ರ ಮೇಲೆ ಉಗ್ರವಾಗಿ ಕ್ರಮ ತಗೊಳ್ಬೇಕು ಅಂತ ಕೇಳ್ತಿದ್ದೀವಿ. ಮೂರನೇದು, ಹಾಸನದ ಬಗ್ಗೆ ಮಾತನಾಡಲಿಕ್ಕೆ ಹೇಸಿಗೆ ಆಗುವಂಥ ವಿಚಾರ ಅದು. ಇವರು ರಾಜಕಾರಣ ಯಾವ ಮಟ್ಟಕ್ಕೆ ತಂದು ಇವರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಸಾವಿರಾರು ಮಹಿಳೆಯರ ವಿಡಿಯೋಗಳನ್ನು ಒಂದು ಕಡಲೆಪುರಿತ ರೀತಿಯಲ್ಲಿ ಇಡೀ ಹಾಸನ ಬೀದಿ ಬೀದಿಗಳಲ್ಲಿ ಚೆಲ್ಲಾಡಿದ್ದಾರೆ. ಅದನ್ನು ಇಟ್ಕೊಂಡು ಇವತ್ತು ರಾಜಕಾರಣ ಮಾಡೋದು, ಇದು ಅವರೊಳಗಿನ ಜಗಳ, ಬಿ ಜೆ ಪಿ ಜೆ ಡಿ ಎಸ್ ಒಳಗಿರುವಂಥ ಜಗಳ. ಇವತ್ತು ಮಹಿಳೆಯರ ಬದುಕನ್ನೇ ಒಂದು ನಾಶ ಮಾಡುವ ರೀತಿಯಲ್ಲಿ ಇದೆಲ್ಲ ಕೂಡ ಬಂದಿದೆ. ಇದ್ರ ಬಗ್ಗೆ ಒಂದು ನಿಷ್ಪಕ್ಷವಾಗಿ ತನಿಖೆ ಆಗಬೇಕಾಗಿದೆ. ಯಾರೇ ಇದರಲ್ಲಿ ಭಾಗಿಗೊಂಡಿದ್ದಾರೋ ಅವರೆಲ್ಲರ ಬಗ್ಗೆ ತನಿಖೆ ನಡಬೇಕಾಗಿದೆ. ಮೂರು ಜನರು ಹೆಸರುಗಳು ತನಿಖೆ ಪ್ರಾರಂಭ ಮಾಡಬೇಕು. ತನಿಖೆ ಎಲ್ಲಿಂದ ಪ್ರಾರಂಭ ಆಗಬೇಕು, ಅಲ್ಲಿ ದೇವರಾಜೇಗೌಡರು ಏನು ಪತ್ರ ಬರೆದಿದ್ದಾರೆ ಅವರಿಂದ ಶುರು ಆಗಬೇಕು. ಅವರು ಉಲ್ಲೇಖ ಮಾಡಿರುವಂತಹ ರೇವಣ್ಣ ಮತ್ತು ಪ್ರಜ್ವಲ್ ಅವರ ಸೆಕೆಂಡ್ ತನಿಖೆಗೆ ಒಳಪಡಬೇಕು. ಮೂರನೇವಾಗಿ ವಿಜೇಂದ್ರಗೆ ಏನಿವರು ಪತ್ರ ಬರೆದಿದ್ದಾರೆ ಬಿ ಜೆ ಪಿ ಅಧ್ಯಕ್ಷರು, ಅವರು ತಗೊಳ್ಬೇಕು, ತನಿಖೆಯಲ್ಲಿ ಶುರು ಆಗಲಿ. ಇದಕ್ಕೆ ಕಾರಣ ಒಂದು ವೇಳೆ ಕಾಂಗ್ರೆಸ್ ಇದನ್ನು ಕಾರಣ ಆಗಿದೆ ಅಂದರೆ ಅವ್ರ ಮೇಲೂ ಕ್ರಮ ತಗೊಳ್ಳಿ, ಯಾರು ಬೇಕನ ಆಗಲಿ. ಬಟ್ ಹೀಗೆ ಒಂದು ರಾಜಕಾರಣನ ಇಷ್ಟು ಹೊಲಸು ಮಟ್ಟಕ್ಕೆ ಇಳಿಸೋದನ್ನು ಸಮಾಜ ಒಪ್ಪದಿಲ್ಲ. ಇದ್ರ ಮೇಲೆ ತನಿಖೆ ಆಗಲೇಬೇಕು, ತನಿಖೆಗೆ ಆದೇಶಿಸಬೇಕು ಎಲೆಕ್ಷನ್ ಕಮಿಷನ್ ಅಂತ ಒತ್ತಾಯಿಸ್ಲಿಕ್ಕೆ ಬಂದಿದೆ. ಕ್ರಮ ತಗೊಳ್ಳಿಲ್ಲ, 24 ಗಂಟೆಗಳ ಟೈಮ್ ಕೊಡ್ತಾ ಇದ್ದೀವಿ. ಒಂದು ವೇಳೆ ಕೊಡಲಿಲ್ಲ ಅಂತ ಹೇಳಿದ್ರೆ 26ನೇ ತಾರೀಕು ವೋಟ್ ಹಾಕಿ ಎಲ್ಲರೂ ಕೂಡ ಬಂದು ಎಲೆಕ್ಷನ್ ಆಫೀಸ್ ಮುಂದೆನೆ ಕೂಡಲಿ. ನಾವಿಲ್ಲಿ ಇವತ್ತು ಚುನಾವಣಾ ಕಮಿಷನ್ ಮುಂದೆ ಯಾಕೆ ಸೇರಿದ್ದೀವಿ ಅಂತ ಹೇಳಿದ್ರೆ, ಮಿಸ್ಟರ್ ಮೋದಿ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ತುಂಬ ಕೆಟ್ಟ ಕೆಟ್ಟದಾಗಿ ವಾಗ್ದಾಳಿಗಳನ್ನ ಮಾಡ್ತಾ ಇದ್ದಾರೆ. ಅದು ಮಹಿಳೆಯರಿಗೂ ಕೂಡ ಅವಮಾನಕಾರಿಯಾಗಿದೆ, ಅವಹೇಳನಕಾರಿಯಾಗಿದೆ. ಮತ್ತು ಕಾಂಗ್ರೆಸ್ ಪಕ್ಷ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಿಬಿಟ್ಟು ಸುಳ್ಳು ಸುಳ್ಳು ವಿಷಯಗಳನ್ನ ಹಬ್ಬಿಸ್ತಿದ್ದಾರೆ, ಜನರನ್ನು ತಪ್ಪುದಾರಿಗೆ ತಳ್ತಾ ಇದ್ದಾರೆ, ಜನರನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಖಂಡಿಸಿ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ, ಚುನಾವಣಾ ಅಧಿಕಾರಿಗಳನ್ನು ಭೇಟಿ ಮಾಡಿ ಆ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳೋದಕ್ಕೆ. ಅದು ರಾಜಸ್ಥಾನದಲ್ಲಿ ಮೋದಿಯ ಭಾಷಣ ಆಗಿರಬಹುದು ಅಥವಾ ನ್ಯೂಸ್ ಪೇಪರ್ನಲ್ಲಿ ಡೇಂಜರ್ ಅನ್ನೋ ಹೆಸರಿನಲ್ಲಿ ಕೊಟ್ಟಿರುವಂತಹ ಒಂದು ಜಾಹೀರಾತಾಗಿರಬಹುದು ಅಥವಾ ಹಾಸನದಲ್ಲಿ ನಿನ್ನೆಯಿಂದ ನಡೀತಾ ಇರುವಂತಹ ಒಂದು ಪೆನ್ ಡ್ರೈವ್ನ ಹಾಹಾಕಾರ ಆಗಿರ್ಬೋದು. ಇಂತಹ ವಿಷಯಗಳು ಚುನಾವಣೆ ಹತ್ರ ಬರ್ತಾ ಇದ್ದಾಗ ಯಾಕೆ ಬರ್ತಾ ಇದ್ದಾವೆ, ಯಾಕೆ ಈ ರೀತಿ ಜನರನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ ಈ ಬಿ ಜೆ ಪಿ ಪಾರ್ಟಿಯವರು, ಸೊ ಇದು ಅರ್ಥ ಆಗ್ತಾ ಇಲ್ಲ. ತಾನು ಮಾಡಿರುವಂತಹ ಕೆಲಸವನ್ನು ಹೇಳಿಕೊಂಡು ತಮ್ಮ ಸಾಧನೆಗಳನ್ನು ಹೇಳ್ಕೊಂಡು ಓಟ್ ಕೇಳಬೇಕೆ ಹೊರತು ಎದುರುಗಡೆ ಇರೋವಂಥ ಪಾರ್ಟಿ ಅಥವಾ ಪಾರ್ಟಿಯ ಕ್ಯಾಂಡಿಡೇಟ್ಗಳನ್ನು ಅವಹೇಳನ ಮಾಡಿಬಿಟ್ಟು ಓಟನ್ನು ಗಿಟ್ಟಿಸುವಂತಹ ಬಹಳ ಕಚ್ಚಡವಾದಂತಹ ರಾಜಕಾರಣ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಜನರು ದಡ್ರಲ್ಲ, ನಾವು ಬಹಳ ಬುದ್ಧಿವಂತರಿದ್ದೀವಿ, ನಮ್ಗೆ ಅರ್ಥ ಆಗುತ್ತೆ ನೀವೇನು ಮಾಡಿದ್ದೀರಾ, ಮಾಡ್ತಾ ಇದ್ದೀರಾ, ಮಾಡೋದಕ್ಕೆ ಎಣಿಸ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ಚುನಾವಣಾ ಆಯೋಗ ಕಣ್ಣು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕೂತಿದೆ, ಬಾಲ ಮುದ್ರಿಕೊಂಡು, ಇದನ್ನು ಕೂಡ ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಚುನಾವಣಾ ಆಯೋಗ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ದಕ್ಷವಾಗಿ ನಿಷ್ಠೆಯಿಂದ ಜನರ ನಿಷ್ಠೆಯನ್ನು ಕಾಪಾಡಿಕೊಳ್ಬೇಕಾಗಿದೆ. ಅದು ಯಾರ್ದೋ ಬಿಸ್ಕೆಟ್ ಹಾಕೋರ ಬಳಿ ನಿಷ್ಠೆ ತೋರಿಸಬೇಕಾಗಿಲ್ಲ.
ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ನಿಷ್ಠೆಗೆ ಅದು ಒಳಗಾಗಬೇಕು, ಆ ಪ್ರಜೆಗಳಿಗೋಸ್ಕರ ಕೆಲಸ ಮಾಡಬೇಕು. ಹಾಗಾಗಿ ಚುನಾವಣಾ ಅಧಿಕಾರಿಗಳನ್ನು ನಾವು ಆ ನಿಟ್ಟಿನಲ್ಲಿ ವಿಚಾರಿಸ್ಕೊಳ್ಳೋದಕ್ಕೆ ಬಂದಿದ್ದೀವಿ, ಅವ್ರ ಹತ್ರ ಡೆಲಿಗೇಷನ್ ಬಂದಿದ್ದೀವಿ, ಅವರಿಗೆ ಕಂಪ್ಲೇಂಟ್ಗಳು ಕೊಡ್ತಾ ಇದ್ದೀವಿ ಈ ವಿಷಯಗಳ ಮೇಲೆ. ಸೊ ಮುಂದೆ ಅವ್ರು ಏನು ಮಾಡ್ತಾರೆ ನೋಡೋಣ, ಅವ್ರಿಗೆ 24 ಗಂಟೆಗಳ ಗಡುವನ್ನು ಕೂಡ ಕೊಡ್ತೀವಿ. ವಿ ಹ್ಯಾವ್ ಕಮ್ ಹಿಯರ್ ಟು ರಿಜಿಸ್ಟರ್ ನಾಟ್ ಓನ್ಲಿ ಆರ್ ಪ್ರೊಟೆಸ್ಟ್ ಬಟ್ ಆಲ್ಸೋ ಟು ಗೆಟ್ ಆಕ್ಷನ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್ ದಟ್ ಹ್ಯಾಸ್ ಸೀನ್ microscopically about everything else that has happened during this campaigning period, but chooses to turn a blind eye to everything that the ruling party and its candidates do. The next part of our protest is about an ad that has come out. The Election Commission knows very well what the rules are. What are the rules of the game when you are campaigning? You campaign for the strength of your own party and what you are offering. You do not put down another party and tell people that how dangerous, believe it or not, how dangerous the other party is. We will register our protest here and we do demand action on it. The final thing that we want that the Election Commission takes action is the incidents that have happened in Hassan, where the candidate has been shown through various videos, thousands of videos, nearly 3,000 videos of the kind of, let's say, attitude that the candidate has towards women. Should we be having such a candidate for ourselves, to somebody that we should vote for? We don't know that because we have no way of finding out. There is evidence, but will the Election Commission actually investigate? Because that is what it is supposed to do. We stand here urging the Election Commission to do its job, which it is doing pretty one-sidedly in a biased manner so far. We cannot afford, as the people of this country, to continue to watch this in silence, as if they think that we will watch it in silence. This is not something small. The Election Commission, and we are just going in to demand that the Election Commission take action and is seen to be establishing a level playing field for this election. ವಿಷಕಾರಿ ಜಾಹೀರಾತುಗಳನ್ನು ತಡೆಯುವಲ್ಲಿ ಚುನಾವಣಾ ಆಯೋಗ ನಿರ್ಲಕ್ಷ್ಯ ವಹಿಸಿದೆ ಮತ್ತು ಹಾಸನದಲ್ಲಿ ಪೆನ್ ಡ್ರೈವ್ಗಳು ಎರಚಾಡಲಾಗಿದೆ, ಹೆಣ್ಣು ಮಕ್ಕಳ ಮಾನವನ ಹರಾಜು ಹಾಕಲಾಗ್ತಾ ಇದೆ, ಆದರೂ ಮೌನ ವಹಿಸಲಾಗಿದೆ. ಪ್ರಧಾನಿ ಮೋದಿಯವರು ಕೋಮುದ್ವೇಷ ಭಾಷಣವನ್ನು ಮಾಡ್ತಾ ಇದ್ದಾರೆ, ಆದರೂ ಕ್ರಮ ಜರುಗಿಸಿಲ್ಲ. ಏನಾದರೂ ಕ್ರಮ ಜರುಗಿಸಬೇಕು ಎಂಬುದು ಹೋರಾಟಗಾರರ ಆಗ್ರಹವಾಗಿದೆ. ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಬಾಗಿ ಜೊತೆ ಯತಿರಾಜ್ ಬ್ಯಾಲಹಳ್ಳಿ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.